ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೆ ಈ ಐಕಾನ್ ನ ಕ್ಲಿಕ್ ಭಾರತ ಚಿತ್ರರಂಗದಲ್ಲಿ ಮೀಟೂ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಅಭಿಯಾನದ ಪರಿಣಾಮ ಮಹಿಳೆ ಯುವತಿಯರ ಮೇಲೆ ನಡೆದಿದ್ದ ಅನೇಕ ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬಂದಿದ್ವು ಬಾಲಿವುಡ್ ತೆಲುಗು ಇಂಡಸ್ಟ್ರಿಯ ದೊಡ್ಡ ನಿರ್ಮಾಪಕ ನಿರ್ದೇಶಕ ನಟರ ಹೆಸರು ಕೂಡ ಈ ಆರೋಪದಲ್ಲಿ ಕೇಳಿ ಬಂದಿತ್ತು ಇದೀಗ ಒಂದು ಹಂತಕ್ಕೆ ಮೀಟು ಅಭಿಯಾನ ಸೈಲೆಂಟ್ ಆಗಿದೆ ಆಸ್ಟ್ರಲ್ಲೇ ಮತ್ತೊಬ್ಬ ನಟಿ ನಿರ್ಮಾಪಕನಿಂದ ತನ್ನ ಮೇಲಾದ ಕಿರುಕುಳ ಪ್ರಯತ್ನವನ್ನ ಬೆಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಆ ನಟಿಯಾರು ಆ ನಿರ್ಮಾಪಕ ಏನ್ ಹೇಳಿದ್ದಾನೆ ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮರಾಠಿ ಹಿಂದಿ ತಮಿಳು ಹಾಗೂ ಕನ್ನಡ ಸಿನಿಮಾದಲ್ಲಿ ನಟಿಸಿರುವ ಶ್ರುತಿ ಮರಾಠಿ ನಿರ್ಮಾಪಕನೊಬ್ಬನ ಕರಾಳ ಮುಖವನ್ನ ಬಹಿರಂಗಪಡಿಸಿದ್ದಾರೆ ಸಿನಿಮಾದಲ್ಲಿ ನಾಯಕಿಯನ್ನಾಗಿಸ್ತೇನೆ ನನ್ನ ಜೊತೆ ಕಾಂಪ್ರಮೈಸ್ ಆಗುವಂತ ಬೇಡಿಕೆ ಇಟ್ಟಿದ್ದಂತೆ ಈ ನಿರ್ಮಾಪಕ ಹದಿನಾರು ವರ್ಷದಿಂದ ಚಿತ್ರರಂಗದಲ್ಲಿ ತೊಡಗಿಕೊಂಡಿರುವ ಶ್ರುತಿ ಅವರಿಗೆ ನಿರ್ಮಾಪಕನೊಬ್ಬ ಸಿನಿಮಾದಲ್ಲಿ ನಾಯಕಿ ಪಾತ್ರ ನೀಡ್ತೀನಿ ಆದ್ರೆ ನೀನು ನನ್ನ ಜೊತೆ ಕಾಂಪ್ರಮೈಸ್ ಆಗ್ಬೇಕು ಒಂದು ರಾತ್ರಿ ನನ್ನ ಜೊತೆ ಮಲಗಬೇಕು ಅಂತ ಹೇಳಿದ್ನಂತೆ ಆದ್ರೆ ಆ ನಿರ್ಮಾಪಕ ಯಾರು ಅಂತ ಹೆಸರು ಹೇಳ್ಕೊಂಡಿಲ್ಲ ಮರಾಠಿ ಕನ್ನಡ ತಮಿಳು ಸಿನಿಮಾದಲ್ಲಿ ನಟಿಸಿರುವ ಶ್ರುತಿ ಮರಾಠೆ ಈ ವಿಷಯವನ್ನ ಈಗ ಕಾರ್ಯಕ್ರಮ ಒಂದರಲ್ಲಿ ಬಹಿರಂಗಪಡಿಸಿದ್ದಾರೆ ಇನ್ನು ಆಮಿಷ ತೋರಿದ ಆ ನಿರ್ಮಾಪಕನಿಗೆ ಶ್ರುತಿ ಮರಾಠಿ ಸರಿಯಾಗಿ ತಿರುಗೇಟು ನೀಡಿದ್ರು ನಾನು ನಿನ್ನ ಜೊತೆ ಮಲ್ಗಿದ್ರೆ ಹೀರೋಯಿನ್ ಮಾಡ್ತೀಯ ಹಾಗಾದ್ರೆ ನಿನ್ನ ಜೊತೆ ಮಲ್ಗುವ ಯಾರನ್ನ ಹೀರೋ ಅಂತ ಪ್ರಶ್ನಿಸಿದ್ರಂತೆ ಇದರಿಂದ ಒಂದು ಕ್ಷಣ ಆ ನಿರ್ಮಾಪಕ ಕಂಗಾಲಾದನು ಅಂತ ಶ್ರುತಿ ಹೇಳಿಕೊಂಡಿದ್ರು ಆನಂತರ ಈ ವಿಷಯವನ್ನ ತನ್ನ ಆಪ್ತರ ಬಳಿ ಹೇಳಿಕೊಂಡಿದ್ದು ಈ ಪ್ರಾಜೆಕ್ಟ್ ಬಿಟ್ಟು ಬಿಡುವಂತ ಸ್ನೇಹಿತರು ಸಲಹೆ ನೀಡಿದ ಬಳಿಕ ಸುಮ್ಮನಾದರಂತೆ ತಮ್ಮ ಸಿನೀಚರಣೆಯಲ್ಲಿ ತಾನು ಅನುಭವಿಸಿದ ಇಂತಹ ಕೆಲವು ಘಟನೆಗಳ ಬಗ್ಗೆಯೂ ನಟಿ ಶ್ರುತಿ ಹೇಳಿಕೊಂಡಿದ್ದಾರೆ ಧೈರ್ಯದಿಂದ ಇಂತಹ ಸಂಕಷ್ಟಗಳನ್ನ ಎದುರಿಸಿ ಮುನ್ನುಗ್ಗುವಂತಹ ಸ್ಥಿತಿಯನ್ನ ಎಲ್ಲ ಮಹಿಳೆಯರು ಹೊಂದಿರಬೇಕು ಅಂತ ಸಲಹೆಯನ್ನು ಕೂಡ ನೀಡಿದ್ದಾರೆ